ಹನಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಡಿಲಿಷಿಯಸ್ ಹನಿ ಕೇಕ್ ಒಂದು ಗ್ಲಾಸ್ ಅಷ್ಟು ಮೊಸರು ಹಾಕೊಳ್ಳಿ ಮತ್ತೆ ಒಂದು ಕಪ್ ಅಷ್ಟು ಸಕ್ಕರೆ ಹಾಕೊಳ್ಳಿ ಚೆನ್ನಾಗಿ ಬೀಟ್ ಮಾಡಿ ಇದನ್ನ ಸಕ್ಕರೆ ಮೊಸರಲ್ಲೇ ಕರಗಬೇಕು ಹಾಕಿ ಕಲಸಿ ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕೊಳ್ಳಿ ಅಥವಾ ತುಪ್ಪ ಹಾಕೊಳ್ಳಿ ಎರಡು ಗ್ಲಾಸ್ ಅಷ್ಟು ಮೈದಾ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಉಂಡೆ ಬರಬಾರದು ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಲ್ ಮಿಕ್ಸ್ ಮಾಡ್ಕೊಳ್ಳಿ ಹಾಲ್ ತುಂಬಾ ಬಿಸಿನೂ ಇರಬಾರದು ತಣ್ಣಗೂ ಇರಬಾರದು ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಗಟ್ಟಿ ಆದ್ರೆ ಸ್ವಲ್ಪ ಹಾಗೆ ಹಾಲ್ ಸೇರಿಸ್ಕೊಳ್ಳಿ ಇನ್ನ ಜೋರಾಗಿ ಬೀಟ್ 1 ಟೀ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ಳಿ 1 ಪಿಂಚ್ ಅಷ್ಟು salt ಹಾಕೊಳ್ಳಿ ಸ್ವಲ್ಪ ಸೋಡಾ ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ವೆನಿಲಾ ಎಸೆನ್ಸ್ ಇದ್ರೆ ವೆನಿಲಾ ಎಸೆನ್ಸ್ ಹಾಕೊಳ್ಳಿ ಇಲ್ಲ ಅಂದ್ರೆ ಏಲಕ್ಕಿ ಹಾಕೊಳ್ಳಿ ಒಂದು A4 ಶೀಟ್ ಪೇಪರ್ ಎತ್ತುಕೊಳ್ಳಿ ಇಲ್ಲ ಅಂದ್ರೆ ಎಮರ್ಜೆನ್ಸಿಗೆ ಈ ತರ ಬುಕ್ ಪೇಪರ್ ಎತ್ತುಕೊಳ್ಳಿ ಇದರ ಮೇಲೆ ಎಣ್ಣೆ ಸವರಿ ಅದು ತಳ ಇಳಿಬಾರದು ಅದಕ್ಕೋಸ್ಕರ ಎಣ್ಣೆ ಕ್ಲೀನಾಗಿ ಸವರಿ ಸ್ವಲ್ಪ ಕುಕ್ಕರ್ ಕೆಳಗಡೆ ಎಣ್ಣೆ ಹಾಕಿ ಪೇಪರ್ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಕ್ಲೀನಾಗಿ ಪ್ಲೇಸ್ ಮಾಡಿ ನೋಡಿ ಈ ತರ ಅಂಟಿಸಿ ಇದನ್ನ ಬೀಟ್ ಮಾಡ್ಕೊಂಡಿರ್ತೀರಲ್ಲ ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ ಕೈ ದೂರ ನೋಡಿ ಈ ತರ ಕುಕ್ಕರ್ನ ತಟ್ಟಿ ಏನಾದ್ರೂ ಏರ್ ಇದ್ರೆ ಆಚೆ ಬಂದ್ಬಿಡುತ್ತೆ ಸ್ಟವ್ ಹಚ್ಕೊಳ್ಳಿ ಒಂದು ಪ್ಯಾನ್ ಇಟ್ಕೊಳ್ಳಿ ಕುಕ್ಕರ್ ಲಿಡ್ ಹಾಕೊಳ್ಳಿ ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಕುಕ್ಕರ್ ಅದರ ಮೇಲೆ ಇಡಿ ಇವಾಗ 20-25 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಬಿಟ್ಬಿಡಿ ಹೀಗೆ ಒಂದು ಸ್ಟವ್ ಹಚ್ಕೊಂಡು ತಿರ್ಗ ಪ್ಯಾನ್ ಇಡಿ ಒಂದು ಕಪ್ ಅಷ್ಟು ನೀರು ಹಾಕೊಳ್ಳಿ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಜ್ಯಾಮ್ ಇದ್ರೆ ಅದಕ್ಕೆ ಸ್ವಲ್ಪ ಜ್ಯಾಮ್ ಸೇರಿಸ್ಕೊಳ್ಳಿ ಮೇಲೆ ಪಾಕಕ್ಕೆ ಇಲ್ಲಾಂದ್ರೆ ಹಾಗೆ ಬಿಟ್ಬಿಡಿ ಇವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಕಡೆ ಇನ್ನೂ ಹಾಕ್ತಾ ಇದೆ ನೋಡಿ 30 ಮಿನಿಟ್ಸ್ ಆದ್ಮೇಲೆ ತೆಗೆದಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ ಹಾಗೆ ಅದು ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಇವಾಗ ಪಾಕ ಹಾಕಿ ಇವಾಗ ಸುತ್ತಲೂ ನೀನಾಗಿ ಸವರಿ ಪ್ಯಾನ್ ಮೇಲೆ ಜ್ಯಾಮ್ ಇಟ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ಜ್ಯಾಮ್ ಬಿಸಿ ಮಾಡ್ಕೊಳ್ಳಿ ಈ ಥರ ಕನ್ಸಿಸ್ಟೆನ್ಸಿ ಬರಲಿ ಕ್ಲೀನಾಗಿ ಅದ್ರ ಮೇಲೆ ಪ್ಯಾಕ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಇವಾಗ ಹನಿ ಕೇಕ್ ರೆಡಿ